ಹೊಂಬಾಳೆ ಫಿಲ್ಮ್ಸ್ ಕೆಜಿಎಫ್ ನಂತಹ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಯ ಪವರ್ ಅನ್ನ ಇಡೀ ಭಾರತಕ್ಕೆ ತೋರಿಸಿದ ಸಿನಿಮಾ ನಿರ್ಮಾಣ ಸಂಸ್ಥೆ. ಸದ್ಯ ಸಾಲ ಕಾಂತಾರದಂತಹ ಸಿನಿಮಾಗಳಿಗೂ ಕೂಡ ಬಂಡವಾಳ ಹೊಡೆದಿದ್ದು ಈ ಸಿನಿಮಾಗಳು ರಿಲೀಸ್ ಆಗಬೇಕಿದೆ. ಇನ್ನೇನು ಕಾಂತಾರ ಸೆಪ್ಟೆಂಬರ್ 30ರಂದೇ ಬಿಡುಗಡೆ ಆಗುತ್ತೆ. ಸದ್ಯ ತೆಲುಗು ತಮಿಳು ಮಲಯಾಳಂ ನಲ್ಲೂ ಕೂಡ ಸಿನಿಮಾಗಳನ್ನ ನಿರ್ಮಿಸುವ ಪ್ಲಾನ್ ನಲ್ಲಿರುವ ಸಿನಿಮಾ ನಿರ್ಮಾಣ ಸಂಸ್ಥೆಯು ಕೆಲ ತಿಂಗಳುಗಳ ಹಿಂದಷ್ಟೇ ಸೂರವಿ ಪೊಟ್ರೋ ಖ್ಯಾತಿಯ ನಿರ್ದೇಶಕಿ ಸುಧಾ ಕೊಂಗರ ಅವರ ಜೊತೆಗೆ ಸಿನಿಮಾ ಮಾಡ್ತಿರೋದಾಗಿ ಘೋಷಣೆ ಮಾಡಿತ್ತು. ಆದ್ರೆ ಯಾವ ಸಿನಿಮಾ ಯಾವ ಭಾಷೆ ನಾಯಕ ಯಾರು ಏನನ್ನು ಕೂಡ ರಿವೀಲ್ ಮಾಡದೆ ಸಸ್ಪೆನ್ಸ್ ಕಾಯ್ದಿರಿಸಿಕೊಂಡಿದೆ. ಆದ್ರೆ ಸುಧಾ ಕೊಂಗರ ಅವರು ಮತ್ತೆ ತಮಿಳಿನ ಸ್ಟಾರ್ ನಟ ಸೂರ್ಯಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಅಂತ ಗಾಸಿಪ್ ಗಳು ಹರಿದಾಡ್ತಲೇ ಇದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಫೋಟೋ ಕೂಡ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈ ಪೋಸ್ಟರ್ ನಲ್ಲಿ ನಟ ಸೂರ್ಯ ಅವರು ಭಾರತದ ಮಾಜಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು ಟೈಟಲ್ ಕಲಾಂ ಬೈ ಸುಧಾ ಕೊಂಗರ ಎಂದಿದ್ದು ಈ ಪೋಸ್ಟರ್ ಭಾರಿ ವೈರಲ್ ಆಗ್ತಿದೆ. ಹೀಗಾಗಿ ಅನೇಕರು ಮುಂದೆ ಸುಧಾ ಕೊಂಗರ ಹಾಗೂ ಹೊಂಬಾಳೆ ಕಾಂಬಿನೇಷನ್ ಅಲ್ಲಿ ಬರ್ತಿರುವ ಸಿನಿಮಾ ಅಬ್ದುಲ್ ಕಲಾಂ ಅವರ ಬಯೋಪಿಕ್ ಆಗಿರಬಹುದಾ, ಸೂರ್ಯನೇ ನಾಯಕ ಎಂದೆಲ್ಲ ಚರ್ಚೆಗಳನ್ನ ಮಾಡ್ತಿದ್ದಾರೆ. ಅಂದಹಾಗೆ ಇದು ಫ್ಯಾನ್ ಮೇಡ್ ಪೋಸ್ಟರ್ ಆಗಿದೆ. ಇದ್ದಕ್ಕಿದ್ದ ಹಾಗೆ ಯಾಕೆ ಈ ರೀತಿಯಾದ ಪೋಸ್ಟರ್ ಹರಿದಾಡ್ತಿದೆ ಅನ್ನೋ ಪ್ರಶ್ನೆ ಮೂಡುವುದು ಸಹಜ. ಅದಕ್ಕೂ ಉತ್ತರ ಇದೆ. ಇತ್ತೀಚೆಗೆ ಪ್ರಶಸ್ತಿ ಸಮಾರಂಭವೊಂದರಲ್ಲಿ ಸುಧಾ ಕೊಂಗರ ಅವರಿಗೆ ಅತ್ಯುತ್ತಮ ನಿರ್ದೇಶಕಿಯ ಪ್ರಶಸ್ತಿ ನೀಡಲಾಗಿದೆ. ಈ ವೇಳೆ ಸುಧಾ ಕೊಂಗರ ಅವರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ್ದಾರೆ. ಆಗ ನಿರೂಪಕರು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ಕೇಳುವಾಗ ಅಬ್ದುಲ್ ಕಲಾಂ ಅವರ ಫೋಟೋ ತೋರಿಸಿ ಕಲಾಂ ಅವರ ಬಯೋಪಿಕ್ ಮಾಡಿದ್ರೆ ಅವರ ಪಾತ್ರವನ್ನ ಯಾರು ಮಾಡಬಹುದು ಎಂದಾಗ ಸುಧಾ ಅವರು ಸೂರ್ಯ ಎಂದು ಉತ್ತರಿಸಿದ್ದಾರೆ. ಹೀಗಾಗಿ ಸೂರ್ಯ ಅಭಿಮಾನಿಗಳು ಈ ರೀತಿಯಾದ ಪೋಸ್ಟರ್ ಮಾಡಿ ವೈರಲ್ ಮಾಡ್ತಿದ್ದಾರೆ.